ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಇತಿಹಾಸ ಪೌರಾಣಿಕ ಹಿನ್ನೆಲೆ ಎಷ್ಟು ನಿಗೂಢವಾಗಿದೆ ಅಂದ್ರೆ ಅದನ್ನ ಊಹಿಸೋಕ್ಕೂ ಕೂಡ ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯ. ಅಂದಿನ ಕಾಲಮಾನದಲ್ಲಿ ರೂಪುಗೊಂಡ ಅದೆಷ್ಟೋ ಸಂಸ್ಕೃತ ಶ್ಲೋಕಗಳಿಂದ ರಚಿತವಾದ ರಹಸ್ಯ ವಿದ್ಯೆಗಳು ಇಂದಿಗೂ ಕುತೂಹಲದ ಜೊತೆಗೆ ತನ್ನ ಶಕ್ತಿಯನ್ನ ಅನಾವರಣ ಮಾಡುತ್ತಲೇ ಇದೆ. ಅಂತಹ ಪುಸ್ತಕಗಳ ಪೈಕಿ ಇಂದಿಗೂ ವಿಸ್ಮಯವನ್ನೇ ಹೊದ್ದು ಮರೆಯಾಗಿರುವ, ರಹಸ್ಯಗಳನ್ನೇ ತುಂಬಿರುವ ಪುಸ್ತಕ ಅಂದರೆ ಅದು ನೀಲವಂತಿ ಅನ್ನೋ ನಿಗೂಢವಾದ ಗ್ರಂಥ. ಇಂದಿಗೂ ಅದೆಷ್ಟೋ ಊಹಾಪೋಹಗಳು ಹರಿದಾಡಿವೆ, ನಾನಾ ಭಯಾನಕ ಕಥೆಗಳೇ ಈ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಈ ಪುಸ್ತಕ ಓದುವ ವ್ಯಕ್ತಿ ಈ ಪ್ರಕೃತಿಯೊಂದಿಗೆ ಮಾತನಾಡಬಲ್ಲ, ಅಷ್ಟೇ ಅಲ್ಲ ಭೂತ ಭವಿಷ್ಯ ವರ್ತಮಾನದ ಘಟನೆಗಳ ಬಗ್ಗೆ ತಿಳಿದುಕೊಂಡು ಪ್ರಭಾವಿ ವ್ಯಕ್ತಿಯಾಗಬಲ್ಲ ಅಂತ ಹೇಳಲಾಗತ್ತೆ. ಅಷ್ಟಕ್ಕೂ ಈ ಪುಸ್ತಕದಲ್ಲಿರುವ ರಹಸ್ಯಮಯ ಸಂಗತಿಯಾದರೂ ಏನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ನೀಲವಂತಿ ಪುಸ್ತಕವನ್ನು ಶಾಪಗ್ರಸ್ತ ಪುಸ್ತಕ ಅಂತ ಜನ ಓದೋದಿರಲಿ ಮುಟ್ಟುವುದಕ್ಕೂ ಭಯ ಪಡ್ತಾರೆ. ಜೀವನದಲ್ಲಿ ಏನನ್ನಾದರೂ ಗಳಿಸಲು, ಏನನ್ನಾದರೂ ಕಳೆದುಕೊಳ್ಬೇಕು ಅನ್ನೋ ಮಾತಿಗೆ ತಕ್ಕಂತೆ ಈ ಪುಸ್ತಕ ಓದಿ ಏನನ್ನಾದರೂ ತಿಳಿದುಕೊಳ್ಬೇಕು ಅಂತಿದ್ರೆ ಈ ಎಲ್ಲವನ್ನು ಕಳೆದುಕೊಳ್ಳಲು ರೆಡಿಯಾಗಿರಬೇಕು ಅನ್ನೋದು ಈ ಪುಸ್ತಕದ ಟ್ಯಾಗ್ಲೈನ್. ಈ ಮಾತಿಗೆ ತಕ್ಕಂತೆ ಈ ಪುಸ್ತಕವನ್ನು ಓದುವ ಅಥವಾ ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯು ಹುಚ್ಚನಾಗುತ್ತಾನೆ ಎಂದಿದ್ರೆ, ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳುವವನು ತ್ರಿಕಾಲಜ್ಞಾನಿಯಾಗ್ತಾನೆ, ಅತಿ ದೊಡ್ಡ ವಿದ್ವಾಂಸನಾಗ್ತಾನೆ. ಆದರೆ ಅವನ ಸಾವು ಯಾವ ಸಂದರ್ಭಗಳಲ್ಲಿ ಬೇಕಾದರೂ ಬರಬಹುದು ಎನ್ನುವ ಮಾತುಗಳೇ ಹೆಚ್ಚು. ಸ್ವಾಮಿ ವಿವೇಕಾನಂದರು ಈ ಪುಸ್ತಕವನ್ನು ಅಧ್ಯಯನ ಮಾಡಿದ್ರು ಎನ್ನುವ ವಿಷಯ ಕೂಡ ಪ್ರಚಲಿತದಲ್ಲಿದೆ. ಸ್ವಾಮಿ ವಿವೇಕಾನಂದರು ಅಂದಿನ ಕಾಲದ ಪ್ರಭಾವಿ ವ್ಯಕ್ತಿ. 10 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದರು, ಜೊತೆಗೆ ಹಲವು ಸವಾಲಿನಂತಿದ್ದ ಪುಸ್ತಕಗಳ ಜ್ಞಾನವನ್ನು ಹೊಂದಿದ್ರು. ತಮ್ಮ ಭಾಷಣಗಳಲ್ಲಿ ದೇಶ ಮಾತ್ರವಲ್ಲ ವಿದೇಶಿಯರ ಮೇಲೂ ಪ್ರಭಾವ ಬೀರುತ್ತಿದ್ರು. ಆದರೆ ಅವರ ಸಾವಿನ ಬಗ್ಗೆ ಹರಿದಾಡುತ್ತಿರುವ ನಾನಾ ಊಹಾಪೋಹಗಳ ಪೈಕಿ ಈ ಕಥೆಯೂ ಕೂಡ ಒಂದು. ಅದೇನೆಂದರೆ, ಈ ನೀಲವಂತಿ ಪುಸ್ತಕವನ್ನೇ ಓದಿದ ನಂತರ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರು ಎಂದು. ಈ ಗ್ರಂಥವನ್ನು ಓದುವ ವ್ಯಕ್ತಿಗಳು ಪ್ರಾಣಿಗಳು ಅಥವಾ ಪಕ್ಷಿಗಳೊಂದಿಗೆ ಮಾತನಾಡಬಹುದು, ಅವುಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ. ಈ ಶಕ್ತಿ ಸಿದ್ಧಿಸಿಕೊಂಡವನು ಪ್ರವಾದಿಯಾಗುತ್ತಾನೆ ಎಂದಿದೆ. ಅಂದರೆ ಭವಿಷ್ಯದ ಘಟನೆಗಳ ಬಗ್ಗೆ ತಿಳಿದುಕೊಳ್ತಾನೆ. ಈ ಪುಸ್ತಕವನ್ನು ಮೊದಲು ಬರೆದದ್ದು ಕನ್ನಡ ಭಾಷೆಯಲ್ಲಿ, ತದನಂತರ ತಾಳೆಗರಿಯಲ್ಲಿ ಬರೆಯಲಾಯಿತು. ನಂತರದಲ್ಲಿ ವಿದ್ವಾಂಸರು ಅದನ್ನು ಪುಸ್ತಕದ ರೂಪ ನೀಡಿ ಸಂಸ್ಕೃತ ಭಾಷೆಯಲ್ಲಿ ಗ್ರಂಥವನ್ನಾಗಿ ಬರೆದರು. ನೀಲವಂತಿ ಗ್ರಂಥ ಓದುವ ವ್ಯಕ್ತಿ ಹುಚ್ಚನಾಗ್ತಾನೆ ಅಥವಾ ಸಾಯುತ್ತಾನೆ ಎಂಬ ವದಂತಿ ಹರಡಿಕೊಂಡಿದ್ದಕ್ಕೆ ಕಾರಣ, ಅಂದಿನ ಕಾಲಘಟ್ಟದಲ್ಲಿ ಹಲವಾರು ಚಿತ್ರ ವಿಚಿತ್ರ ಘಟನೆಗಳು ನಡೆದಿತು. ಹಲವಾರು ಯುವಕರು ಮಹಿಳೆಯರನ್ನದೇ ನಿಗೂಢವಾಗಿ ಸಾವನ್ನಪ್ಪಿದರು. ಅದಕ್ಕೆ ಕಾರಣ ತಿಳಿಯದಾದಾಗ ಈ ನೀಲವಂತಿ ಗ್ರಂಥದ ವಿಚಾರ ಮುನ್ನೆಲೆಗೆ ಬಂತು. ಹಾಗಾಗಿ 1935 ಅಸ್ತಿತ್ವದಲ್ಲಿದ್ದ ಬ್ರಿಟಿಷ್ ಸರ್ಕಾರ ಈ ಗ್ರಂಥವನ್ನು ನಿಷೇಧಿಸಿತ್ತು. ಇನ್ನು ಈ ಪುಸ್ತಕದ ಮೂಲವನ್ನು ಹುಡುಕಾಡಿದರೆ ಅದು ನಮ್ಮನ್ನು 17ನೇ ಶತಮಾನಕ್ಕೆ ಕೊಂಡೊಯ್ಯುತ್ತೆ. ಈ ಪುಸ್ತಕವನ್ನು 1733 ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ ವಿದ್ವಾಂಸ ಮುನ್ಷಿ ಭಗವಾನ್ ದಾಸ್ ಅವರ ಮಗಳು ನೀಲವಂತಿ ಎಂಬಾಕೆ ಬರೆದಿದ್ದಾಳೆ ಎಂದು ಇಂದಿಗೂ ನಂಬಲಾಗಿದೆ. ನಂಬಿಕೆಯ ಪ್ರಕಾರ ಮುನ್ಷಿ ಭಗವಾನ್ ದಾಸ್ ಅವರ ಮಗಳು ಬರೆದ ಪುಸ್ತಕವು ಗಣಿತದ ಸೂತ್ರಗಳ ಪುಸ್ತಕವಾಗಿತ್ತು. ಈ ಪುಸ್ತಕದ ಹೆಸರನ್ನು ಅದರ ಹೆಸರಿನ ಆಧಾರದ ಮೇಲೆ ನೀಲವಂತಿ ಎಂದು ಕೆಲವರು ನಂಬುತ್ತಾರೆ. ನೀಲವಂತಿ ಗ್ರಂಥವು ಇತರ ಸಾಮಾನ್ಯ ಪುಸ್ತಕಗಳಿಗಿಂತ ಬಹಳ ದೊಡ್ಡದಾಗಿತ್ತು. ನೀಲವಂತಿ ಗ್ರಂಥಕ್ಕೆ ಸಂಬಂಧಿಸಿದಂತೆ ಹಲವು ಕಥೆಗಳೇ ಹುಟ್ಟಿಕೊಂಡಿವೆ. ಆ ಕಥೆಯ ಪ್ರಕಾರ ಶತಮಾನಗಳ ಹಿಂದೆ ಉತ್ತರ ಪ್ರದೇಶದ ಹಳ್ಳಿಯಲ್ಲಿ ಮುನ್ಷಿ ಭಗವಾನ್ ದಾಸ್ ಎಂಬ ವಿದ್ವಾಂಸನಿದ್ದನೆಂದು ಹೇಳಲಾಗುತ್ತೆ. ಅವರಿಗೆ ನೀಲವಂತಿ ಎಂಬ ಮಗಳಿದ್ಲು. ನೀಲವಂತಿ ಬಾಲ್ಯದಿಂದಲೂ ನಿಗೂಢ ಹುಡುಗಿ. ಆಕೆ ಸಾಮಾನ್ಯ ಮಕ್ಕಳಂತೆ ಆಟಿಕೆಗಳೊಂದಿಗೆ ಆಡುತ್ತಿರಲಿಲ್ಲ. ತನ್ನ ಚಿಕ್ಕ ವಯಸ್ಸಿನಲ್ಲಿ ಹಾವು ಚೇಳು ಮುಂತಾದ ಪರಭಕ್ಷಕ ಜೀವಿಗಳೊಂದಿಗೆ ಆಟವಾಡಲು ಪ್ರಾರಂಭಿಸ್ತಾಳೆ. ಇದಲ್ಲದೆ ಪಕ್ಷಿಗಳು ಮತ್ತು ಮರಗಳೊಂದಿಗೆ ಮಾತನಾಡ್ತಿದ್ರು. ಆರಂಭದಲ್ಲಿ ಭಗವಾನ್ ದಾಸ್ ಅದನ್ನು ಸಾಮಾನ್ಯವೆಂದು ಭಾವಿಸಿದ್ರು. ಆದರೆ ಯಾವಾಗ ವಿಷಪೂರಿತ ಹಾವುಗಳೊಂದಿಗೆ ಆಟವಾಡುವುದನ್ನು ನೋಡಿದ ನಂತರ ಅವರಿಗೆ ಭಯವಾಗೋಕೆ ಶುರುವಾಯಿತು. ತನ್ನ ಮಗಳು ಸಾಮಾನ್ಯ ಹುಡುಗಿಯಲ್ಲ ಎಂದು ಅರಿವಾಗ ತೊಡಗಿತು. ಆದರೆ ಧರ್ಮಗ್ರಂಥಗಳಲ್ಲಿ ಪಾರಂಗತರಾಗಿದ್ದ ಭಗವಾನ್ ದಾಸರಿಗೆ ಒಂದಂತು ಸ್ಪಷ್ಟವಾಗಿತ್ತು. ಅದೇನೆಂದರೆ, ಪ್ರಕೃತಿಯೊಂದಿಗೆ ಮಾತನಾಡುವುದು ಸಾಮಾನ್ಯ ವಿದ್ಯೆಯಲ್ಲ, ಕಠಿಣ ಪರಿಶ್ರಮದಿಂದಲೇ ಮಾತ್ರ ಸಾಧ್ಯ ಎಂದು. ಆದರೆ ತನ್ನ ಮಗಳಿಗೆ ಆ ವಿದ್ಯೆ ಒಲಿದಿದ್ದನ್ನು ಕಂಡು ನಿಜಕ್ಕೂ ಆಕೆ ಅಸಾಮಾನ್ಯಳು ಎಂದು ಮನಗಂಡುಕೊಳ್ತಾರೆ. ಆ ಸಮಯದಲ್ಲಿ ಮಾಟ ಮಂತ್ರದಂತಹ ಆಚರಣೆಗಳು ಪ್ರಚಲಿತದಲ್ಲಿದ್ದವು. ಆದುದರಿಂದಲೇ
ತಮ್ಮ ಸಮಾಜಕ್ಕೆ ಹೆಚ್ಚು ಭಯಪಡ್ತಿದ್ರು. ಆ ಕಾಲದಲ್ಲಿ ಅಸಾಮಾನ್ಯ ಶಕ್ತಿ ಹೊಂದಿದ್ದವರಿಗೆ ರಾಕ್ಷಸರು, ಮಾಟಗಾರರು ಎಂದು ಕರೆಯಲಾಗ್ತಿತ್ತು. ಹೀಗಾಗಿ ಭಗವಾನ್ ದಾಸರ ಪತ್ನಿಯನ್ನು ಕೂಡ ಜನರು ಹೊಡೆದು ಕೊಂದಿದ್ರು. ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಮಗಳ ವಿಲಕ್ಷಣ ಸ್ವಭಾವವನ್ನು ಗಮನಿಸಿ ಆಕೆಯನ್ನ ಕಳೆದುಕೊಳ್ಳಬೇಕಾಗುತ್ತಲ್ಲ ಎಂಬ ಭಯ ಆವರಿಸಿತ್ತು. ಹಾಗಾಗಿ ತನ್ನ ಬದುಕಿಗೆ ಆಧಾರವಾಗಿದ್ದ ಮಗಳ ಸುರಕ್ಷತೆಗೆ ಕಾಡಿಗೆ ತೆರಳಿದವರೇ ಅಲ್ಲಿಯೇ ವಾಸ್ತವ್ಯ ಹುಡ್ತಾರೆ. ಹೀಗೆ ಕಾಲಕ್ರಮೇಣ ಕಾಡಿನಲ್ಲಿಯೇ ಮಗಳು ನೀಲವಂತಿ ಬೆಳೆದು ದೊಡ್ಡವಳಾಗ್ತಾಳೆ. ಆಕೆಗೆ ಕಲಿಯುವ ಹಂಬಲ ಹೆಚ್ಚಾಯಿತು. ಹಾಗಾಗಿ ಭಗವಾನ್ ದಾಸರು ತಮ್ಮ ಮಗಳಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಜ್ಞಾನವಿಯುತ್ತರಾದರೂ ದಿನೇ ದಿನೇ ಆಕೆಯ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣತೊಡಗುತ್ತೆ. ತನ್ನ ತಂದೆಯ ಉಪದೇಶಕ್ಕೆ ಪ್ರತ್ಯುತ್ತರವಾಗಿ, ನನಗೆ ಈ ಪ್ರಕೃತಿಯ ರಹಸ್ಯವೆಲ್ಲವೂ ಅರಿವಾಗ್ತಿದೆ, ನನಗೆ ಅದರ ಬಗ್ಗೆ ತಿಳಿದುಕೊಳ್ಳುವ ಹಂಬಲವಿದೆ ಎಂದು ಹೆಚ್ಚಿನ ಸಮಯ ಕಾಡಿನಲ್ಲಿಯೇ ಕಳೆಯತೊಡಗಿದ್ಲು. ನೀಲವಂತಿ ನಟ್ಟ ನಡು ರಾತ್ರಿಯಲ್ಲಿ ಎದ್ದು ಕಾಡಿಗೆ ಹೋಗ್ತಿದ್ಲು. ಆಕೆ ಯಾವುದಕ್ಕೂ ಹೆದರುತ್ತಿರಲಿಲ್ಲ. ಒಂದು ಸ್ಥಳದಲ್ಲಿ ತನ್ನ ಜ್ಞಾನವನ್ನು ಸಂಗ್ರಹಿಸಲು ಆಕೆ ಆಲದ ಮರದ ಬಳಿಯಲ್ಲಿಯೇ ಅದರ ಎಲೆಗಳನ್ನು ಸಂಗ್ರಹಿಸುತ್ತಾ ತನ್ನ ಹೆಚ್ಚಿನ ಸಮಯವನ್ನು ಕಳಿತಾಳೆ. ಆಕೆಗೆ ಒಲಿದಿದ್ದ ಶಕ್ತಿ ಹೇಗಿತ್ತೆಂದರೆ ಯಕ್ಷಿಣಿಯರೊಂದಿಗೆ ಸಂಪರ್ಕ ಸಾಧಿಸತೊಡಗಿದ್ಲು. ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸ್ತಾಳೆ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮೊದಲೇ ತಿಳಿದುಕೊಳ್ತಾಳೆ. ಆಕೆಗೆ ಒಂದು ರಹಸ್ಯ ಅರಿವಾಯಿತು. ಅದೇನೆಂದರೆ ನಮ್ಮ ಪ್ರಪಂಚದಂತೆಯೇ ಇನ್ನೊಂದು ಪ್ರಪಂಚವು ಅಸ್ತಿತ್ವದಲ್ಲಿದೆ. ಅಲ್ಲಿನ ಜನರು ನಮಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದಾರೆ. ದೇವಾನುದೇವತೆಗಳು ಅದೇ ಜಗತ್ತಿನ ನಿವಾಸಿಗಳು ಎಂದು ಹೇಳಲಾರಂಭಿಸಿದ್ಲು. ಆಕೆ ಆಲದ ಮರದ ಪೊಟರೆಯೊಳಗೆ ಹೆಚ್ಚು ಸಮಯ ವಾಸಿಸತೊಡಗುತ್ತಾಳೆ. ಹೀಗೆ ಒಂದು ರಾತ್ರಿ ಕಾಡಿನಲ್ಲಿ ವ್ಯಾಪಾರಿಯೊಬ್ಬರನ್ನ ಡಕಾಯಿತರು ಅಡ್ಡಗಟ್ಟಿ ದರೋಡೆ ಮಾಡಲು ಯತ್ನಿಸ್ತಾರೆ. ಆದರೆ ಆ ಉದ್ಯಮಿ ಓಡಿ ಹೋಗಿ ಮರದ ಬಳಿ ಅವಿತುಕೊಳ್ತಾನೆ. ಡಕಾಯಿತರ ಹಲ್ಲೆಯಿಂದ ಮೈತುಂಬ ಗಾಯಗಳಾಗಿತ್ತು. ತೀವ್ರ ರಕ್ತಸ್ರಾವವಾಗಿ ಅಲ್ಲಿಯೇ ನಿತ್ರಾಣನಾಗಿ ಕುಸಿದು ಬಿದ್ದ. ಹೀಗೆ ಸಾಕಷ್ಟು ಸಮಯ ಕಳೆದ ನಂತರ ಪ್ರಜ್ಞೆ ಬಂತು ಆ ವ್ಯಾಪಾರಿಗೆ. ಆದರೆ ಕಣ್ಣ ಮುಂದೆಯೇ ಮುದ್ದಾದ ಯುವತಿ ತನ್ನ ರಕ್ತಸಿಕ್ತ ಗಾಯಗಳಿಗೆ ಮುಲಾಮು ಹಚ್ಚುತ್ತಿರುವುದನ್ನು ಗಮನಿಸಿದ. ಆಕೆಯ ರೂಪ ಲಾವಣ್ಯಕ್ಕೆ ಬೆರಗಾಗಿ ಆ ಕ್ಷಣದಲ್ಲಿಯೇ ಆಕೆಗೆ ಶರಣಾದ. ತಡ ಮಾಡದೆ, ಯಾರು ನೀನು, ಹೆಸರೇನು ಎಂದು ಕೇಳದೆ, ನಿನ್ನನ್ನು ನಾನು ವಿವಾಹವಾಗಲು ಇಚ್ಛಿಸ್ತೇನೆ ಎಂದು ತನ್ನ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸ್ತ. ನೀಲವಂತಿಯು ಕೂಡ ನಗುತ್ತಾ ಷರತ್ತು ಬದ್ಧವಾಗಿ ಒಪ್ಪಿಕೊಳ್ತಾಳೆ. ಅದೇನೆಂದರೆ ತಾನು ರಾತ್ರೋರಾತ್ರಿ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಬಾರ್ದು ಎಂಬ ಷರತ್ತು ವಿಧಿಸ್ತಾಳೆ. ಅದಕ್ಕೆ ಆ ವ್ಯಾಪಾರಿ ಕೂಡ ಒಪ್ಪಿಗೆ ನೀಡ್ದ. ಇಬ್ಬರ ಮದುವೆ ಕೂಡ ಆಯಿತು. ಮಗಳ ಮದುವೆ ಆದಮೇಲೆ ಭಗವಾನ್ ದಾಸರು ಕೂಡ ನೀಲವಂತಿ ಬದಲಾಗ್ತಾಳೆ ಅಂತ ಖುಷಿಪಟ್ರು. ಹೀಗೆ ಮದುವೆಯಾದ ನಂತರ ನೀಲವಂತಿ ತನ್ನ ತಂದೆಯ ಮನೆಯನ್ನು ತೊರೆದು ಗಂಡನ ಮನೆಯಲ್ಲೇ ವಾಸಿಸಲು ಪ್ರಾರಂಭಿಸ್ತಾಳೆ. ಆದರೆ ರಾತ್ರಿ ಕಾಡಿನಲ್ಲಿ ಅಲೆದಾಡುವ ಅಭ್ಯಾಸವನ್ನು ಮಾತ್ರ ಬಿಡಲಿಲ್ಲ. ಷರತ್ತಿನ ಪ್ರಕಾರ ಅವಳ ಪತಿ ಆಕೆಯನ್ನು ಕೇಳುವ ಧೈರ್ಯವನ್ನು ಮಾಡಲಿಲ್ಲ. ಒಂದು ರಾತ್ರಿ ನೀಲವಂತಿಗೆ ಪಕ್ಷಿಯ ರೂಪದಲ್ಲಿರುವ ವಿಚಿತ್ರ ಪ್ರಾಣಿಯ ಭೇಟಿಯಾಗುತ್ತೆ. ನಿನ್ನ ಸ್ಥಾನ ಈ ಜಗತ್ತಿನಲ್ಲಲ್ಲ, ಆದರೆ ನಮ್ಮಂತಹ ಬುದ್ಧಿಜೀವಿಗಳಲ್ಲಿದೆ, ಅಲ್ಲಿಯೇ ಇರಬೇಕು ಎಂದು ಹೇಳುತ್ತೆ. ಆದರೆ ಇದಕ್ಕಾಗಿ ನೀನು ತಪಸ್ಸು ಮಾಡಬೇಕಾಗತ್ತೆ. ನಮ್ಮನ್ನು ಸಂತುಷ್ಟಗೊಳಿಸುವುದಕ್ಕೆ ನಾನಾ ವಿಧವಾದ ರಹಸ್ಯ ಸಂಗತಿಗಳನ್ನು ಮಾಡಬೇಕಾಗತ್ತೆ, ಪ್ರಾಣಿ ಬಲಿ ನೀಡಬೇಕಾಗತ್ತೆ ಎಂದು ಹೇಳುತ್ತೆ. ಹೀಗಾಗಿ ದಿನೇ ದಿನೇ ನೀಲವಂತಿ ವಾಸವಿದ್ದ ಗ್ರಾಮದಲ್ಲಿ 1-4 ವರ್ಷದ ಮಕ್ಕಳು ನಿಗೂಢವಾಗಿ ಕಣ್ಮರೆಯಾಗುವ ಘಟನೆಗಳು ನಡೆದವು. ಅಷ್ಟೊತ್ತಿಗಾಗಲೇ ನೀಲವಂತಿ ತಾನು ಸಂಗ್ರಹಿಸಿದ್ದ ಆಲದ ಮರದ ಎಲೆಗಳ ಮೇಲೆಯೇ ಬರೆದ ಪುಸ್ತಕದ ವಿವರಣೆ, ಅದರ ಗುಣಗಳ ಬಗ್ಗೆ ತನ್ನ ಗಂಡನಿಗೆ ಪ್ರಸ್ತಾಪಿಸ್ತಾಳೆ. ಈ ಎಲೆಗಳ ಪುಸ್ತಕದಲ್ಲಿ ಬರೆದಿರುವ ಮಂತ್ರಗಳ ಸಹಾಯದಿಂದ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನಿಯಂತ್ರಣಕ್ಕೆ ತರಬಹುದು ಎಂಬ ರಹಸ್ಯವನ್ನು ತಿಳಿಸ್ತಾಳೆ. ಅಲ್ಲದೆ ನೆಲದಲ್ಲಿ ಹುದುಗಿರುವ ಚಿನ್ನ ಮತ್ತು ಹಣವನ್ನು ಹೊರತೆಗೆಯಬಹುದು ಎಂಬ ಸತ್ಯ ತಿಳಿಸಿದಾಗ ಆಕೆಯ ಗಂಡನ ಮನಸ್ಸಿನಲ್ಲಿ ಲಾಲಸೆ ಬೆಳೆಯತೊಡಗಿತು. ಮೊದಲೇ ವ್ಯಾಪಾರಿಯಾಗಿದ್ದವನು ಆತ. ಹಾಗಾಗಿ ಉಪಾಯ ಮಾಡಿ ಆ ಪುಸ್ತಕವನ್ನು ತನಗೆ ನೀಡಿಬಿಡು, ಅದರಿಂದ ನಾವು ಶ್ರೀಮಂತರಾಗಬಹುದು ಎಂದು ದುರಾಸೆ ಪಟ್ಟ. ಆದರೆ ನೀಲವಂತಿ ಪುಸ್ತಕ ನೀಡಲು ನಿರಾಕರಿಸ್ತಾಳೆ. ಆದರೆ ಆಕೆಯ ಪತಿ ಆ ರಹಸ್ಯ ಪುಸ್ತಕವನ್ನು ಕಬಳಿಸಲು ಸಂಚು ರೂಪಿಸಿದ. ಹೇಗಿದ್ರೂ ಪ್ರತಿ ರಾತ್ರಿ ನೀಲವಂತಿ ಕಾಡಿಗೆ ತೆರಳುತ್ತಾಳೆಂದು ತಿಳಿದಿತ್ತು. ಆದರೆ ಎಲ್ಲಿಗೆ ತೆರಳುತ್ತಾಳೆಂದು ತಿಳಿದಿರಲಿಲ್ಲ. ಹಾಗಾಗಿ ನಟ್ಟ ನಡು ರಾತ್ರಿ ಆಕೆಯನ್ನು ಕಾಡಿನುದ್ದಕ್ಕೂ ಹಿಂಬಾಲಿಸಿದ. ಹೀಗೆ ಕೆಲವಾರು ಕಿಲೋಮೀಟರ್ ದೂರ ಕ್ರಮಿಸಿದಾಗ ಆಲದ ಮರದ ಬುಡದ ಬಳಿ ನೀಲವಂತಿ ಮಂತ್ರ ಹೇಳುತ್ತಿದ್ದುದನ್ನು ನೋಡಿ ಬೆಚ್ಚಿಬಿದ್ದ. ಕೂಡಲೇ ಅಲ್ಲಿದ್ದ ಪುಸ್ತಕವನ್ನು ಕದ್ದೊಯ್ದು ಗ್ರಾಮಕ್ಕೆ ತೆರಳಿ ಕೆಲವು ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ. ಆದರೆ ಮಾಟಮಂತ್ರದಿಂದ ಬೆದರಿದ್ದ ಗ್ರಾಮಸ್ಥರು ಅವನೇ ಮಾಟಗಾರನೆಂದು ತಿಳಿದು ಆತನನ್ನು ಜೀವಂತ ಸುಟ್ಟು ಹಾಕ್ತಾರೆ.
ಈ ವಿಚಾರ ನೀಲಮಂತಿಯು ಪತಿ ಹೂಡಿದ ಸಂಚು ತಿಳಿತು. ಕೂಡಲೇ ಕೋಪದಿಂದ ಶಾಪ ನೀಡ್ತಾಳೆ. ಈ ಪುಸ್ತಕವನ್ನ ಓದುವವನು ಸಾಯಲಿ ಅಥವಾ ಹುಚ್ಚನಾಗಲಿ ಎಂದು ಶಾಪವನ್ನ ನೀಡ್ತಾಳೆ. ಬಳಿಕ ತಾನು ಕೂಡ ಆಲದ ಮರದಲ್ಲಿಯೇ ಕಣ್ಮರೆಯಾದಳು ಎಂದು ಜನ ನಂಬುತ್ತಾರೆ. ಕಾಲಾಂತರದಲ್ಲಿ ಈ ಪುಸ್ತಕ ಅನೇಕ ಜನರ ಕೈ ಬದಲಾಯಿತು. ಓರ್ವ ಮುನಿಗೆ ಆಕೆಯ ಶಕ್ತಿ ಅರಿವಾಗಿ ಅದನ್ನ ಸಂಸ್ಕೃತ ಅನುವಾದ ಮಾಡಿ ಗ್ರಂಥ ಬರೆದ. ಈ ಪುಸ್ತಕ ಇಂದಿಗೂ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತಾದರೂ ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ನೀಲವಂತಿ ಯಕ್ಷಿಣಿ ದೇವತೆಯಾಗಿದ್ದವಳು. ಆದರೆ ಶಾಪಗ್ರಸ್ತಳಾಗಿ ಮನುಷ್ಯ ಕುಲದಲ್ಲಿ ಜನಿಸಿ ಮತ್ತೆ ಸಿದ್ಧಿ ಪಡೆದು ಇಂದಿಗೂ ಜೀವಿಸಿದ್ದಾಳೆ ಎಂದು ನಂಬಲಾಗಿದೆ. ಆ ಪುಸ್ತಕವನ್ನು ಇಂದಿಗೂ ಗ್ರಂಥಾಲಯದಲ್ಲಿ ಮುಚ್ಚಿಡಲಾಗಿದೆ ಅನ್ನೋ ನಾನಾ ಕಥೆಗಳು ಹರಿದಾಡ್ತಿದೆ. ಆದರೆ ಇದು ಎಷ್ಟು ಸತ್ಯ ಅನ್ನೋದು ಇಂದಿಗೂ ಬಗೆಹರಿಯದ ಗೊಂದಲ. ಇದಿಷ್ಟು ನೀಲವಂತಿ ಗ್ರಂಥದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.